ಸ್ನೇಹಿತರೇ ಆಗುವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತ ಇವತ್ತು ನಮ್ಮ ಪರಿಸರ ಈ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರನ್ನು ಇವತ್ತಿನ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ನಮ್ಮ ಪರಿಸರ ಈ ಘಟಕಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರನ್ನು ಚರ್ಚೆ ಮಾಡೋಣ ನಮ್ಮ ಪರಿಸರ ಪ್ರಶ್ನೆ ಸಂಖ್ಯೆ ಒಂದು ಸ್ತರಗೋಳದ ಓಜೋನ್ ಪದರವನ್ನು ನಾಶಪಡಿಸುವ ಮಾಲಿನ್ಯಕಾರಕ ಅಥವಾ ಅಗ್ನಿಶಾಮಕಗಳಲ್ಲಿ ಬಳಸುವ ರಾಸಾಯನಿಕ ಆಪ್ಷನ್ ಎ ಕಾರ್ಬನ್ ಆಪ್ಷನ್ ಬಿ ಮಿಥೇನ್ ಆಪ್ಷನ್ ಸಿ ಪೆಸ್ಟಿಸೈಡ್ ಆಪ್ಷನ್ ಡಿ ಕ್ಲೋರೋಫ್ಲೋರೋ ಕಾರ್ಬನ್ ನೋಡಿ ಸ್ಥರಗೋಳವನ್ನು ಸ್ತರಗೋಳದಲ್ಲಿರ್ತಕ್ಕಂಥ ಓಜೋನ್ ಪದರಕ್ಕ ಕಾರಣವಾಗಿರ್ತಕ್ಕಂಥ ಮಾಲಿನ್ಯಕಾರಕ ಅಥವಾ ಅಗ್ನಿಶಾಮಕದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಯಾವುದಂದ್ರೆ ಸಿ ಎಫ್ ಸಿ ಕ್ಲೋರೋ ಫ್ಲೋರೋ ಕಾರ್ಬನ್ ಇನ್ನು ಮುಂದಿನ ಪ್ರಶ್ನೆ ಮೂರು ರೀತಿಯಾಗಿ ನಾಲ್ಕು ರೀತಿಯಾಗಿ ಒಂದೇ ಪ್ರಶ್ನೆಯನ್ನು ಕೇಳಾಗ್ತದೆ ಒಂದು ಓಝೋನ್ ಭೂಮಿಯ ಮೇಲಿನ ಜೀವಿಗಳನ್ನು ಹೇಗೆ ರಕ್ಷಿಸ್ತದೆ ಅಥವಾ ಇದನ್ನ ಪ್ರಶ್ನೆ ಈ ರೀತಿ ಕೇಳಾಗ್ತದೆ ಓಜೋನ್ ಪರಿಸರ ವ್ಯವಸ್ಥೆಯನ್ನು ಹೇಗೆ ಪ್ರಭಾವಿಸ್ತದೆ ಅಥವಾ ಓಜೋನ್ ಜೀವಕ್ಕೆ ಹೇಗೆ ಪ್ರಮುಖವಾಗಿದೆ ಅಥವಾ ವಾತಾವರಣದ ಮೇಲ್ಪದರದಲ್ಲಿ ಓಜೋನ್ನ ಕಾರ್ಯವನ್ನು ತಿಳಿಸಿ ನೋಡಿರಿ ಓಜನ್ನ ಪ್ರಮುಖ ಕೆಲಸ ಏನಂದರೆ ಸೂರ್ಯನಿಂದ ಬರ್ತಕ್ಕಂಥ ಋಸುವ ನೀಳಾತ್ಯ ಕಿರಣಗಳನ್ನು ಭೂಮಿಯ ಮೇಲ್ಭಾಗದಲ್ಲಿ ಭೂಮಿ ಬೀಳದಂತೆ ಅದನ್ನು ರಕ್ಷಣೆ ಮಾಡ್ತದೆ ರಕ್ಷಣಾತ್ಮಕ ಹೊದಿಕೆ ಆಗಿದೆ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಋಸುವ ನೀಳಾತೆ ಕಿರಣಗಳನ್ನು ಓಜನ್ ಪದರ ಹೀರಿಕೊಂಡು ಭೂಮಿ ಮೇಲಿರ್ತಕ್ಕಂಥ ಜೀವ ಸಂಕುಲವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಇನ್ನು ಮೂರನೇ ಪ್ರಶ್ನೆ ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳ ತಯಾರಿಕೆ ಕಡ್ಡಾಯವಾಗಿದೆ ಏಕೆ ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳ ತಯಾರಿಕೆ ಕಡ್ಡಾಯವಾಗಿದೆ ಏಕೆ ಅಥವಾ ಪ್ರಸ್ತುತ ಸಂದರ್ಭದಲ್ಲಿ ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳನ್ನು ವಿನ್ಯಾಸಗೊಳಿಸಲಾಗ್ತದೆ ಏಕೆ ಯಾಕಂದರೆ ಸಿ ಎಫ್ ಸಿ ಓಜೋನ್ ಪದರವನ್ನು ನಾಶಗೊಳಿಸ್ತದೆ ಆದ್ದರಿಂದ ಪ್ರಸ್ತುತದಲ್ಲಿ ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳ ಬಳಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಮುಂದಿನ ಪ್ರಶ್ನೆ ಜೈವಿಕ ಸಂವರ್ಧನೆ ಎಂದರೇನು ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಜೈವಿಕ ಸಂವರ್ಧನೆ ಎಂದರೇನು ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಥವಾ ಜೈವಿಕ ಸಾಂದ್ರತಾ ವೃದ್ಧಿ ಎಂದರೇನು ಇದಕ್ಕೆ ಸರಿಯಾದ ಉತ್ತರ ಆಹಾರ ಸರಪಳಿಯಲ್ಲಿ ಉನ್ನತ ಪೋಷಣಾಸ್ತ್ರಗಳಲ್ಲಿ ರಾಸಾಯನಿಕ ಸಾಂದ್ರತೆ ಹೆಚ್ಚಾಗುವುದು ಅಂದರೆ ಕೀಟನಾಶಕ ಡಿಡಿಟಿ ಅಂತ ರಾಸಾಯನಿಕ ಸಾರತೆ ಹೆಚ್ಚಾಗ್ತಕ್ಕಂಥದ್ದು ವಾತಾವರಣದಲ್ಲಿ ಓಜೋನ್ ಹೇಗೆ ಉಂಟಾಗುತ್ತದೆ ಅಥವಾ ಒಂದು ರಾಸಾಯನಿಕ ಕ್ರಿಯೆಯ ಸಹಾಯಕದಿಂದ ಸಹಾಯದಿಂದ ಓಜೋನ್ ಉಂಟಾಗಲಿ ನೇರಾತಿ ಕಿರಣಗಳ ಪಾತ್ರವನ್ನು ಹೊರಿಸಿ ಅಥವಾ ಓಜೋನ್ ಪದರ ನಿರ್ಮಾಣ ಮಾಡುವಲ್ಲಿ ಯು ವಿ ಕಿರಣಗಳ ಪಾತ್ರವನ್ನು ರಾಸಾಯನಿಕ ಸಮೀಕರಣ ಸಹಿತ ತಿಳಿಸಿ ಅಥವಾ ವಾತಾವರಣದಲ್ಲಿ ಆಕ್ಸಿಜನ್ನಿಂದ ಓಜೋನ್ ಉಂಟಾಗೋಕೆನ ರಾಸಾಯನಿಕ ಕ್ರಿಯೆಗಳ ಮೂಲಕ ತೋರಿಸಿ ನೋಡಿ ಹೆಚ್ಚಿನ ಶಕ್ತಿಯ ನೀಳಾತಿ ಕಿರಣಗಳು ಆಕ್ಸಿಜನ್ ಅನ್ನುಗಳನ್ನು ಪರಮಾಣುಗಳಾಗಿ ಹೊಡಿತಾವು ಆಕ್ಸಿಜನ್ ಪರಮಾಣು ಒಂದು ಆಕ್ಸಿಜನ್ ಅವರು ಸೇರಿ ಓಜೋನ್ ಉಂಟು ಮಾಡ್ತದೆ ಓಜೋನ್ ಯು ವಿ ಕಿರಣಗಳು ಭೂಮಿಯ ಮೇಲೆ ತಲುಪದಂತೆ ತಡೆ ಹಿಡಿತದೆ ಅಂದರೆ ಆ ಆಕ್ಸಿಜನ್ ಅನ್ನು ಇದು ವಿಭಜನೆಯಾಗಿ ಎರಡು ಆಕ್ಸಿಜನ್ ಪರಮಾಣುಗಳವು ನಂತರ ಒಂದು ಆಕ್ಸಿಜನನ್ನು ಒಂದು ಆಕ್ಸಿಜನ್ ಪರಮಾಣು ಜೊತೆ ಕೂಡಿ ಓಜನ್ ರೂಪುಗೊಳ್ಳುತ್ತದೆ ಓತ್ರಿ ರೂಪುಗೊಳ್ಳುತ್ತದೆ ಇನ್ನು ಮುಂದಿನ ಪ್ರಶ್ನೆ ಓಜೋನ್ ಪದರಿನ ನಾಶಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳನ್ನು ಬರೆಯಿರಿ ಅಥವಾ ಓಜೋನ್ನ ಶಿಥಿಲೀಕರಣದ ಕಿರು ಟಿಪ್ಪಣಿಯನ್ನು ಬರೆಯಿರಿ ಅಥವಾ ಓಜೋನ್ ಪದರ ತಿಳುವಕ್ಕೆ ಕಾರಣ ಹಾಗೂ ಪರಿಣಾಮಗಳನ್ನು ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಸಿ ಎಫ್ ಸಿ ಇನ್ಸುಲೇಟಿಂಗ್ ಫ್ಯೂಮ್ ಅಥವಾ ಸಿಂಪಡಕಗಳ ಬಳಕೆ ಮಾಡೋದು ಅಥವಾ ರೆಫ್ರಿಜರೇಟರ್ಗಳನ್ನು ಅಥವಾ ಹಾಗೂ ಶಿಥಲೀಕರಣ ಯಂತ್ರಗಳನ್ನು ಅತಿಯಾಗಿ ಬಳಕೆಯಿಂದ ಓಜೋನ್ ಪದರ ನಾಶವಾಗ್ತದೆ ಅವುಗಳನ್ನು ನಿಯಂತ್ರಣ ಮಾಡೋದು ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡುತ್ತಾ ಓಜೋನ್ ಮುಕ್ತ ಅಂದರೆ ಸಿ ಎಫ್ ಸಿ ಮುಕ್ತ ರೆಫ್ರಿಜರೇಟರ್ಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಇದರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನಂದರೆ ಅನೌಷಿತಿಯಲ್ಲಿ ದಿಢೀರ್ ಬದಲಾವಣೆ ಆಗ್ತದೆ ಉತ್ ಪರಿವರ್ತನೆ ಉಂಟಾಗ್ತದೆ ಇನ್ನು ಮಾನವರಲ್ಲಿ ಚರ್ಮದ ಕ್ಯಾನ್ಸರು ಕ್ಯಾಟ್ರಾಕ್ಟ್ ಕಣ್ಣಿಗೆ ಸಂಬಂಧಿಸಿದಂಥ ಕ್ಯಾಟ್ರಾಕ್ಟ್ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ ನಮ್ಮ ಮುಂದಿನ ಪ್ರಶ್ನೆ ಸಿ ಎಫ್ ಸಿ ಓಜೋನ್ನ ಶಿಥಿಲತೆಗೆ ಹೇಗೆ ಕಾರಣವಾಗಿದೆ ಅಥವಾ ಸಿ ಸಿಯ ಮಿತಿ ಮೀರಿದ ಬಳಕೆ ಕಳವಳಕ್ಕೆ ಕಾರಣವಾಗಿದೆ ಏಕೆ ಏಕೆಂದರೆ ಅಥವಾ ಅದನ್ನ ಇನ್ನೊಂದು ರೀತಿ ಪ್ರಶ್ನೆ ಕೇಳಾಗ್ತದೆ ಓಜೋನ್ ಪದರಕ್ಕೆ ಹಾನಿ ಉಂಟಾಗುತ್ತಿರುವುದು ಕಳವಳವಾಗಿದ್ದ ವಿಷಯವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಇದಕ್ಕೆ ಸರಿ ಉತ್ತರ ಸಿ ಎಫ್ ಸಿಗಳು ವಾತಾವರಣದ ಮೇಲ್ಪದರವನ್ನು ಸೇರಿ ಓಜೋನ್ ನಾಶಕ್ಕೆ ಕಾರಣವಾಗಿದೆ ಅದಲ್ಲದೆ ಓಜನ್ಪುರ ಕಾರಣವಾಗಿರೋದಲ್ಲದೆ ಇದರಿಂದ ಹಾನಿಕಾರಕ ವಿಕಿರಣಗಳು ಭೂಮಿಯ ಮೇಲನ್ನ ತಲುಪಿ ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಇನ್ನು ಮುಂದಿನ ಪ್ರಶ್ನೆ ಕೆಲವು ವಸ್ತುಗಳು ಜೈವಿಕ ವಿಘಟನೀಯ ಅಥವಾ ಮತ್ತು ಜೈವಿಕ ವಿಘಟನೆಯವಲ್ಲ ಏಕೆ ಅಥವಾ ಜೈವಿಕ ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಕ್ಕೂ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಇರತಕ್ಕಂಥ ವ್ಯತ್ಯಾಸವನ್ನು ಉದಾಹರಣೆಯೊಂದಾಗಿ ತಿಳಿಸಿ ಅಥವಾ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಿಗಿಂತ ಹೇಗೆ ಭಿನ್ನ ಉದಾಹರಣೆ ಸಹಿತ ಬರೆಯಿರಿ ಅಂದಾಗ ಈಗ ವ್ಯತ್ಯಾಸ ನೋಡೋಣ ಜೈವಿಕ ವಿಘಟನೆ ಆಗ್ತಕ್ಕಂಥ ವಸ್ತುಗಳು ಇವು ಸೂಕ್ಷ್ಮ ಜೀವಿಯಿಂದ ವಿಘಟಿಸುವ ವಸ್ತುಗಳು ಜೈವಿಕ ವಿಘಟನೆ ಆಗದ ವಸ್ತುಗಳು ಇವು ಸೂಕ್ಷ್ಮ ಜೀವಿಯಿಂದ ವಿಘಸಲ್ಪಡಿ ವಿಘಟನೆ ಕೊಳಿತಕ್ಕಂಥ ವಸ್ತುಗಳು ವಿಘಟನಿಸಲ್ಪಡ್ ಪಡೆದ ವಸ್ತುಗಳು ಅಂದರೆ ಕೊಳೆಯದೇ ಇರತಕ್ಕಂಥ ವಸ್ತುಗಳು ಚರಂಡಿ ನೀರು ಚರಂಡಿ ನೀರು ತ್ಯಾಜ್ಯ ಕಾಗದ ಇವೆಲ್ಲ ಜೈವಿಕವಾಗಿ ವಿಘಟನೆ ಕೂಡ ಅದರ ಪ್ಲಾಸ್ಟಿಕ್ ಡಿಡಿಟಿ ಇವು ಜೈವಿಕವಾಗಿ ವಿಘಟನೆಗೆ ಒಳಪಡದೇ ಇರತಕ್ಕಂಥ ವಸ್ತುಗಳು ಇನ್ನು ಮುಂದಿನ ಪ್ರಶ್ನೆ ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವುವು ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ಉತ್ಪಾದಿಸುವ ಸಮಸ್ಯೆಗಳು ಅಥವಾ ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮಗಳನ್ನು ತಿಳಿಸಿ ಇದಕ್ಕೆ ಸರಿಯಾದ ಉತ್ತರ ಈ ವಸ್ತುಗಳನ್ನು ಸುಡಲು ಹೂಳಲು ಆಗದು ಆಮೇಲೆ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡ್ತದೆ ಇನ್ನು ಮುಂದಿನ ಪ್ರಶ್ನೆ ತ್ಯಾಜ್ಯ ವಿಲೇವಾರಿಯ ಸಮಸ್ಯೆಯನ್ನು ಕಡಿಮೆ ಮಾಡಲು ನೀವು ಹೇಗೆ ಸಹಾಯವನ್ನು ಮಾಡುವಿರಿ ಅಥವಾ ಕಸದ ನಿರ್ವಹಣೆ ಅಗತ್ಯವಾಗಿದೆ ಸಲಹೆಗಳನ್ನು ನೀಡಿ ನೋಡಿ ಸರಿಯಾದ ಥರ ಕೆಳಗಿನ ವಿಧಾನಗಳಿಂದ ತ್ಯಾಜ್ಯ ವಿಲೇವಾರಿಗೆ ನಾವು ಸಹಕರಿಸಬಹುದು ಜೈವಿಕ ವಿಘಟನೆಗೆ ಒಳಗ ವಿಘಟನೆಗೊಳ್ಳುವ ತ್ಯಾಜ್ಯಗಳನ್ನು ಕಡ್ಡಾಯವಾಗಿ ಬಳಸಿ ಅನಿಲ ಮತ್ತು ಗೊಬ್ಬರವಾಗಿ ಬಳಸಬಹುದು ಜೈವಿಕ ವಿಘಟನೆಯಾಗದ ತ್ಯಾಜ್ಯಗಳ ಪುನರ್ಬಳಕೆ ಮಾಡೋದು ವಿಘಟನೆಯಾಗದ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇನ್ನು ಓಜೋನ್ ಪದರಕ್ಕೆ ಉಂಟಾಗುವ ಹಾನಿಯನ್ನು ಓಜೋನ್ ಪದರ ಉಂಟಾಗುವ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅಥವಾ ಓಜೋನ್ ಪದರ ಶಿಥಿಲೀಕರಣಗೊಳ್ಳುವ ಪ್ರಮಾಣವನ್ನು ತಡೆಗಟ್ಟಲು ನೀವು ಸಲಹೆಗಳನ್ನು ನೀಡಿ ನೋಡಿ ಸಿ ಎಫ್ ಸಿ ಬಳಕೆಯನ್ನು ಮಿತಿ ಹೇರುವುದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಯುನಿಸೆಫ್ ಡಿಯಲ್ಲಿ ಸಿ ಎಫ್ ಸಿ ಉತ್ಪಾದನೆಯನ್ನು ಹತ್ತೊಂಬತ್ತು ನೂರ ಎಂಬತ್ತಾರರ ಪ್ರಮಾಣಕ್ಕೆ ಮಿತಿಗೊಳಿಸಲು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಪ್ರಪಂಚದಂತೆ ಸಿ ಎಫ್ ಸಿ ಮುಕ್ತ ರೆಫ್ರಿಜರೇಟರ್ಗಳನ್ನು ಎಲ್ಲ ಉತ್ಪಾದಕ ಕಂಪನಿಗಳು ತಯಾರಿಸುವುದು ಇದೀಗ ಕಡ್ಡಾಯವಾಗಿದೆ ಇಷ್ಟು ನಮ್ಮ ಪರಿಸರ ಘಟ್ಟಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಜನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಮ್ಯಾಂಡ್ ಆಲ್